ಯಂ ಬ್ರಹ್ಮ ವದಿಷ್ಯಾಮಿ ಉತಂ ವದಿಷ್ಯಾಮಿ ತನ್ಮಾಂ ಅವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ ಓಂ ಶಾಂತಿ 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 ಹನ್ನಳ್ಳಿ ಸರ್ಕಾರ ಹೆಂಗಿತ್ತು ಅಂದರೆ ಟೋಲ್ ಆದಮೇಲೂ ಏನೂ ಇರಲಿಲ್ಲ, ಇಲ್ಲೆಲ್ಲ ಒಂಥರ ಜನ ಬಂದು ರಾತ್ರಿ ಹೊತ್ತು ಬಸ್ಸಿಗೆ ನಿಂತ್ಕೋಬೇಕು ಅಂದ್ರೂ ಭಯ ಪಡುವಂಥ ಪರಿಸ್ಥಿತಿ ಇತ್ತು ಇಲ್ಲಿ. ಇವಾಗ ಏನಾಗಿದೆ ಅಂದರೆ ನಾವು ಈ ಜಮೀನು ತೊಗೊಂಡು 4.5 ಎಕರೆ ಜಮೀನು ತೊಗೊಂಡು ನಾನು ಆಮೇಲೆ ಈ ಅಂಗಡಿಗಳೆಲ್ಲ ಕಟ್ಟಿ ಸರ್ಕಲಲ್ಲಿ ಬರೋವ್ರಿಗೆ ಹೋಗೋರಿಗೆ ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿ ಸಿಗಬೇಕು ಅಂತ ಈ ಅಂಗಡಿಗಳೆಲ್ಲ ಕಟ್ಟಿದ್ವಿ. ಇಲ್ಲಿಂದ 26 ಅಂಗಡಿ ಕಟ್ಟಿದ್ವಿ. ಇವತ್ತು ಇಲ್ಲಿ ಏನಾಗಿದೆ ಅಂದರೆ ಈ ಸರ್ಕಲ್ ಬಂದುಬಿಟ್ಟು ಮೊದಲು ಬಂದುಬಿಟ್ಟು ಏನೂ ಇಲ್ಲ ಸರ್ಕಲಲ್ಲಿ. ನಾನು ಜಮೀನು ತೊಗೊಂಡಿದ್ದು ಬಂದುಬಿಟ್ಟು 55 ಲಕ್ಷಕ್ಕೆ ನಾನು ಜಮೀನು ತೊಗೊಂಡಿದ್ದಿದ್ದನ್ನು. ಇವತ್ತು ಕೇಳಿದ್ರೆ 1 ಕೋಟಿ ಹೇಳ್ತಾರೆ ಜಮೀನು ಈ ರೋಡಲ್ಲಿ, 1 ಕೋಟಿ ಹೇಳ್ತಾರೆ. ಇನ್ನೂ ಜಾಸ್ತಿ ಹೇಳ್ತಾರೋ ಗೊತ್ತಿಲ್ಲ. ಜಮೀನು ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಲ್ಲೇ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಇವಾಗ ಇಲ್ಲಿ ಏನಾಗಿದೆ, ಇವಾಗ ಇಲ್ಲಿ ನಿಮ್ಮ ಬೇಕ್ರಿ ಬೇಕಾ, ನಿಮಗೆ ವೆಜಿಟೇರಿಯನ್ ರೆಸ್ಟೋರೆಂಟು, ನಾನ್ ವೆಜ್ ರೆಸ್ಟೋರೆಂಟು, ಮೆಡಿಕಲ್ ಸ್ಟೋರು, ಮೆಡಿಕಲ್ ಸ್ಟೋರ್ ಆಗ್ತಾ ಇದೆ ಲಾಸ್ಟಲ್ಲಿ, ಸಿಮೆಂಟ್ ಅಂಗಡಿ, ಆಮೇಲೆ ಬ್ಯಾಂಕ್ ಆಫ್ ಬರೋಡಾದ ಅದು ಬ್ರ್ಯಾಂಚು ಇದಾದ ಒಂದು ಮಾಡಿದ್ದಾರೆ. ಬ್ಯಾಂಕ್ ಆಫ್ ಕಂಪ್ಯೂಟರೈಸ್ ಇದು ಮಾಡ್ಕೊಂಡು ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಅದು ಇದೆ. ಎಲ್ಲ ರೀತಿಯಾದ ಎಲ್ಲ ಇದಾವೆ ಇಲ್ಲಿ. ನಿಮ್ಮ ಪ್ರಾವಿಜನ್ ಸ್ಟೋರು, ನಿನಗೆ ಅಕ್ಕಿ ರಾಗಿ ಬಿ, ನಿನ್ನ ತರಕಾರಿ, ವೆಜಿಟೇಬಲ್ಸು, ಫ್ರೂಟ್ಸು, ಫ್ರೂಟ್ಸ್ ಅಂಗಡಿನೂ ಇದೆ, ವೆಜಿಟೇಬಲ್ಸ್ ಅಂಗಡಿ ಇದೆ, ಎಲ್ಲ ಅಂಗಡಿಗಳು ಇದೆ. ಆ ರೀತಿ ಅವ್ರು ಇದೆ. ಇವತ್ತು ಇದು ಸ್ಪೆಷಲ್ ಏನಂದರೆ ಎಲ್ಲ ಯುವಕರಿಗೆ ಎಲ್ಲರಿಗೂ 5-star ಚಿಕನು. 5-star ಚಿಕನ್ ಅಂದರೆ ಒಳ್ಳೆ ಟೇಸ್ಟಿ ಆದಂಥ ಒಂದು ಚಿಕನು. 5-star ಚಿಕನು ನಮ್ಮ ಲೋಕಲ್ ಅವರು, ಈ ಮುಳಬಾಗಿಲು ತಾಲೂಕವರು, ಈ ಭಾಗದವರಾಗಿರುತ್ತೆ, ನಾವು ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನನ್ನನ್ನು ಕರೆದು ನಾನು ಬಂದೆ, ನೋಡಿದೆ, ಮಾತಾಡಿದೆ. ಅಂದರೆ 5-star ಚಿಕನ್ ಆಲ್ರೆಡಿ ತಿಂದು ಅಭ್ಯಾಸ ಇದೆ ನಮಗೆಲ್ಲ, ನೋಡಿದ್ದೀವಿ. ಒಳ್ಳೆ ಟೇಸ್ಟಿ ಚಿಕನ್ ಅದು. ನನಗೆ ಗೊತ್ತಿರೋ ಪ್ರಕಾರವಾಗಿ 5-star KFCಗೂ ಕಂಪೇರ್ ಮಾಡಿದ್ರೆ 5-star ಚಿಕನೇ ಚೆನ್ನಾಗಿದೆ KFCಗಿಂತ. ಅದು ಹೆಸರು ಬಂದುಬಿಟ್ಟಿದೆ, ಇದು ಹೆಸರು ಸ್ವಲ್ಪ ಕಮ್ಮಿ. ಅದೇ ಇದು ಚೆನ್ನಾಗಿದೆ, ಒಳ್ಳೆಯದು, ಎಲ್ರಿಗೂ ಉಪಯೋಗ. ಈ ಸರ್ಕಲಲ್ಲಿ ಬಂದಾಗ ಏನೋ ಒಂದು ದೋಸೆ ಬೇಕಾ ದೋಸೆ ಸಿಗುತ್ತೆ, ಚಿಕನ್ ಬೇಕಾ ಚಿಕನ್ ಸಿಗುತ್ತೆ, ಬಿರಿಯಾನಿ ಬೇಕಾ ಬಿರಿಯಾನಿ, ಮೆಡಿಕಲ್ ಸ್ಟೋರ್ ಬೇಕಾ ಮೆಡಿಕಲ್ ಸ್ಟೋರ್ ಸಿಗುತ್ತೆ, ವೆಜಿಟೇಬಲ್ಸ್ ಬೇಕಾ ಫ್ರೂಟ್ಸ್ ಬೇಕಾ ಎಲ್ಲ ವಿಧವಾದಂಥ ಸರ್ಕಲ್ ಸಿಗುತ್ತೆ. ಆಮೇಲೆ ಈ ಸರ್ಕಲಲ್ಲಿ ಮಹಿಳೆಯರಿಗೆ ಎಲ್ರಿಗೂ ನೈಟ್ ಹೊತ್ತು ಬಸ್ಸುಗಳು ಇಳಿದು ಹೋಗುವಂಥವ್ರಿಗೆ ಮೊದಲು ಸ್ವಲ್ಪ ಭಯ ಆಗ್ತಾ ಇತ್ತು. ಇವಾಗ ಭಯ ಆಗುವಂಥ ಪರಿಸ್ಥಿತಿ ಏನಿಲ್ಲ, ಯಾಕಂದರೆ ನೈಟ್ ಅಂಡೇ ಜನ ಇರ್ತಾರೆ, ಇಲ್ಲೇ ಜನ ಓಡಾಡ್ತಾ ಇರ್ತಾರೆ ಸರ್ಕಲಲ್ಲಿ ಇರ್ತಾರೆ. ನೋಡಿ ಎಷ್ಟೊಂದು ಕಾರ್ಗಳಿದ್ದಾವೆ, ಎಷ್ಟೊಂದು ಇದಿರ್ತವೆ. ಸಂಡೇ ಸಾಟರ್ಡೆ ಅಂತೂ ಇಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ, ಅಷ್ಟು ಜನ ಇರ್ತಾರೆ ಇಲ್ಲಿ. ಅಂಥ ಜಾಗದಲ್ಲಿ ಜನಗಳಿಗೂ ಉಪಯೋಗ ಆಗಿದೆ ಇದು. ಪ್ಲಸ್ ನೈಟ್ ಹೊತ್ತು ಓಡಾಡುವಂಥ ಹೆಣ್ಮಕ್ಳಿಗಾಗ್ಬೋದು, ಜೆಂಟ್ಸ್ಗೆ ಆಗ್ಬೋದು, ಯಾರಿಗೆ ಆಗ್ಬೋದು. ಇಲ್ಲಿ ಕೆಲವರೆಲ್ಲ ಇಲ್ಲಿಂದ ಕೆಲ್ಸಗಳಿಗೆ ಹೋಗೋರೆಲ್ಲ ವೆಹಿಕಲ್ಸ್ ಇಲ್ಲಿ ನಿಲ್ಲಿಸ್ಬಿಟ್ಟು ಕೆಲ್ಸಗಳಿಗೆ ಹೋಗ್ತಾರೆ. ವೆಹಿಕಲ್ಸ್ ಮೊದಲು ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾ ಇದ್ರೆ ನಿಲ್ಲಿಸ್ತಾ ಇರಲಿಲ್ಲ, ಯಾಕಂದರೆ ಕಳ್ತನ ಆಗ್ಬಿಡ್ತಾರೆ. ಇವಾಗ ಜನ ಇದ್ದಾರೆ ನೋಡ್ಕೊಳ್ಳೋದಕ್ಕೆ.
ಅಂಗಡಿಗಳಿದ್ದಾವೆ, ಆ ಥರ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಇನ್ನು ಈ ಥರ ಅಭಿವೃದ್ಧಿಯಾಗಿ ಇನ್ನು ನಮ್ಮ ಲೋಕಲ್ ಅವರು ಇನ್ನೂ ಒಳ್ಳೆ ಒಳ್ಳೆ ವ್ಯಾಪಾರಗಳು ಮಾಡಬೇಕು ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.